उद्योग मेळ नम्म कौशल्ययुत उद्दिमेयुळ्ळ उद्योग मेळगळागि इवत्तु परिवर्तने आगिदे नम्म मान्य सचिवर ओंदु नायकत्वद अडियल्लि सो एल्लरिगू कूड इवत्तु बंदिद्दीर निमगेल्लरिगू कूड शुभवागलि आल् द वेरि बेस्ट थैंक यू ಧನ್ಯವಾದಗಳು ಸರ್ ಈಗ ಈ ಬೃಹತ್ ಉದ್ಯೋಗ ಮೇಳದ ಕಾರ್ಯಕರ್ತರಾದ ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಸಚಿವರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಉನ್ನತ ಶಿಕ್ಷಣ ಐಟಿಬಿಟಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣರವರನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ ಆತ್ಮೀಯ ಎಲ್ಲ ನನ್ನ ಯುವ ಸ್ನೇಹಿತರೆ ಗೌರವಾನ್ವಿತ ಅತಿಥಿಗಳೇ ವಿವಿಧ ಕಂಪನಿಗಳಿಂದ ಬಂದಿರುವಂತ ನಮ್ಮೆಲ್ಲ ಪ್ರತಿನಿಧಿಗಳೇ ಹಾಗೂ ನಮ್ಮ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಯ ನಮ್ಮೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬೇರೆ ಎಲ್ಲ ವಾಲಂಟಿಯರ್ಸ್ಗಳೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಉತ್ತಮವಾಗಿ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ಎಲ್ಲರ ಒಂದು ಉಪಸ್ಥಿತಿಯನ್ನು ಗೌರವಿಸಿ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ನಮ್ಮ ಇಲಾಖೆಯ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಸನ್ಮಾನ್ಯ ಅಶ್ವಿನ್ ಅವರೇ ನಮ್ಮ ಡೆಪ್ಟಿ ಡೈರೆಕ್ಟರ್ ಆಗಿರುವಂಥ ಸನ್ಮಾನ್ಯ ಯುಸಿಯ ಡೆಪ್ಟಿ ಡೈರೆಕ್ಟರ್ ಆಗಿರುವಂಥ ಸನ್ಮಾನ್ಯ ಶ್ರೀರಾಮ್ ರೆಡ್ಡಿಯವರೇ ಹಾಗೂ ನಮ್ಮ ಪ್ರಥಮ ದರ್ಜೆಯ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಪ್ರತಿಭಾ ಅವರೇ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ರತ್ನಾಕರ್ ಶೆಟ್ಟಿಯವರೇ ಎಲ್ಲ ಗೌರವಾನ್ವಿತರೇ ಈ ದಿನದ ಕಾರ್ಯಕ್ರಮ ಸರ್ವರಿಗೂ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲ ಸಮಸ್ತರಿಗೂ ಮತ್ತೊಮ್ಮೆ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಆತ್ಮೀಯರೇ ನಗರ ಅಂದರೆ ಪ್ಲೇಸ್ ಟು ಕಂಡಕ್ಟ್ ಬಿಸ್ನೆಸ್ ಕ್ಲಿಯರ್ ಡಿಫೈನ್ ಆಗಿರುವಂಥದ್ದು ಸಿಟಿ ಅಂತ ತಕ್ಷಣ ಒಂದು ಜಾಗ ವ್ಯಾಪಾರ ವ್ಯವಹಾರ ಒಂದು ನಡೆಸಲಿಕ್ಕೆ ನಿಗದಿಯಾಗಿರುವಂಥ ಒಂದು ಸ್ಥಳ ಹಾಗಾಗಿ ಇಲ್ಲಿ ಆ ಒಂದು ದಿಕ್ಕಿನಲ್ಲಿ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಆ ನಾಡಿನಲ್ಲಿರುವಂತಹ ಜನರಿಗೆ ಏನೊಂದು ಅವಕಾಶಗಳು ನಿರ್ಮಾಣ ಆಗುತ್ತೆ ಆ ನಿರ್ಮಾಣ ಆದಂತಹ ಅವಕಾಶಗಳನ್ನ ಅಲ್ಲಿ ಜನಕ್ಕೆ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಹಾಗಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನ ಸಂಪರ್ಕದ ಕೊರತೆ ಮೇನ್ ಆಗಿ ಏನು ಅಂದ್ರೆ ಉದ್ಯೋಗ ತುಂಬಾ ಇದೆ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಹಳಷ್ಟು ಉದ್ಯೋಗ ಇರುವಂತದ್ದಿದೆ ಅದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು ಇವತ್ತು ತಾವೆಲ್ಲ ನೋಡಿದ್ರೆ ಇಡೀ ದೇಶ ಉದ್ದ ಅಗಲದಲ್ಲಿ ಎಲ್ಲಾ ದಿಕ್ಕಿನಿಂದಲೂ ಜನ ಹರಿದು ಬರೋದು ನಮ್ಮ ಬೆಂಗಳೂರಿಗೆ ಯಾತಕ್ಕೆ ಬರ್ತಾರೆ ಅಂದ್ರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಒಂದು ಉದ್ಯೋಗವನ್ನು ಪಡೀಲಿಕ್ಕೆ ತಮ್ಮ ಜೀವನವನ್ನು ನಡೆಸಿಕೊಳ್ಳಿಕ್ಕೋಸ್ಕರ ಪ್ರತಿಯೊಬ್ಬರು ವಿವಿಧ ರಾಜ್ಯದಿಂದ ಈ ಕಡೆ ಬರುವಂತದ್ದಿದೆ ಈ ದಿಕ್ಕಿನಲ್ಲಿ ಇವತ್ತು ನಮ್ಮ ಯುವಕರು ತುಂಬಾ ಜನ ಯುವಕರು ಯುವತಿಯರು ತುಂಬಾ ಉದ್ಯೋಗ ಅವಕಾಶ ಇದ್ರು ಎಲ್ಲಿ ಸಿಗುತ್ತೆ ಏನು ಅನ್ನುವಂತ ಒಂದು ಸಂಪರ್ಕದ ಕೊರತೆ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಇವತ್ತು ತುಂಬಾ ಇವತ್ತು ಬೇರೆ ಬೇರೆ ಏಜೆನ್ಸಿಗಳು ಉದ್ಯೋಗ ಕೊಡುವಂತ ಏಜೆನ್ಸಿಗಳು ತುಂಬಾ ಬಂದಿದ್ದಾರೆ ಆದರೂ ಎಲ್ಲ ಒಂದ್ ಕಡೆ ಕಮ್ಯುನಿಕೇಶನ್ ಗ್ಯಾಪ್ ಇರುವಂತದ್ದು ಇರುತ್ತೆ ಹಾಗಾಗಿ ಎಲ್ಲಿಗೆ ಏನು ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಪ್ರಿಪೇರ್ ಮಾಡ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಯಾವ ಜಾಬ್ ರೋಲ್ಸ್ ಇದೆ ಯಾವ ಜಾಬ್ ರೋಲ್ಸ್ ನಾನ್ ಫಿಟ್ ಆಗ್ತೀನಿ ನನಗ್ ಆಸಕ್ತಿ ಇದೆಯಾ ನನಗ್ ಸೂಕ್ತನ ನಾನು ಸೇರ್ಬೇಕು ಬ್ಯಾಡವೋ ಸಂಬಳ ಈ ಸಂಬಳ ನನಗೆ ಸರಿಯಾಗುತ್ತಾ ಆ ಸಂಬಳ ನನಗೆ ಸೂಕ್ತವಾಗಿದೆಯಾ ಅನ್ನೋಂತ ತುಂಬಾ ಪ್ರಶ್ನೆಗಳು ಪ್ರೆಸ್ಟೀಜು ಮತ್ತೆ ನಾವು ಬೇರೆಯವ್ರಿಗೆ ಎಷ್ಟು ಸಂಬಳ ಬರುತ್ತೆ ಅಂತ ಹೇಳಕ್ಕೆ ನಮಗಿದು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಹಿಂದೆ ಹಿನ್ನಡಿದ್ದೀವಿ ಒಂದ್ ಸ್ವಲ್ಪ ಮಾನಸಿಕವಾಗಿ ತುಂಬಾ ಪ್ರಶ್ನೆಗಳು ಉದ್ಭವ ಆಗುತ್ತೆ ಯಾಕಂದ್ರೆ ನಮ್ಮ ಬಹಳ ಭಾವನೆಗೆ ಧಕ್ಕೆ ಬರುವಂತದ್ದು ಇರ್ತವೆ ಹಾಗಾಗಿ ಇವತ್ತೆಲ್ಲೋ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಮತ್ತು ಅದಕ್ಕೆ ಬೇಕಾಗಿರೋ ಸ್ಕಿಲ್ ಏನೋ ಕ್ವಾಲಿಫಿಕೇಶನ್ ಇರುತ್ತೆ ಆ ಕ್ವಾಲಿಫಿಕೇಶನ್ಗೂ ಜಾಬ್ಗು ಎರಡಕ್ಕೂ ಕನೆಕ್ಟ್ ಇರಲ್ಲ ಸೊ ಇಂಡಸ್ಟ್ರಿನಲ್ಲಿ ಯಾವ ರೀತಿ ಉದ್ಯೋಗ ನಿರ್ಮಾಣ ಆಗಿರುತ್ತೆ ನಮ್ಮ ಎಜುಕೇಷನ್ ಸಿಸ್ಟಮ್ ಅದಕ್ಕೆ ಸಂಪೂರ್ಣವಾಗಿ ರಿವ್ಯಾಂಪ್ ಆಗಲಿಲ್ಲ ಆ ರಿವ್ಯಾಂಪ್ ಆಗದ ಕಾರಣ ಅಲೈನ್ ಆಗದ ಕಾರಣ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಅಂತಿದೆ
NSQF ಅಂತ ಇದೆ ಈ NSQF ನ ನಾವು ನಮ್ಮ ಟ್ರೈನಿಂಗ್ ಅಲ್ಲಿ ಈವನ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಅದನ್ನ ಇಂಟಿಗ್ರೇಟ್ ಮಾಡಿದ್ದಿಲ್ಲ ಏನೋ ಒಂದಿಷ್ಟು ತರಬೇತಿ ಕೊಡಬೇಕು ಯಾರು ಬಂದ್ರು ಒಂದಿಷ್ಟು ತರಬೇತಿ ಕೊಡಬೇಕು ಕಳಿಸೋದು ಇಂಡಸ್ಟ್ರಿಯಲ್ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನಾವು ನೋಡ್ಕೊಳ್ತಿರಲಿಲ್ಲ ಅಥವಾ ಶಿಕ್ಷಣದಲ್ಲಿ ಕ್ವಾಲಿಫಿಕೇಶನ್ ಕೊಡ್ತೀವಿ ಕ್ವಾಲಿಫಿಕೇಶನ್ ಕೊಟ್ಟು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನು ಅಂತ ನೋಡ್ಕೊಳ್ಳೋದು ಸೋ ಹಾಗಾಗಿ ವ್ಯಾಲ್ಯೂಯೇಷನ್ ಬರಲ್ಲ ಆ ವ್ಯಾಲ್ಯೂಯೇಷನ್ ಎಲ್ಲಿ ಬರಲ್ಲ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಲ್ಲ ಅವರು ನಮಗೂ ಕಡೆಗಣಿಸುತ್ತದಾಗ ಸೋ ಹಾಗಾಗಿ ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಇಂಡಸ್ಟ್ರಿ ಜೊತೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡುತ್ತಿರುವಂತದ್ದು ಇದೆ ಇವತ್ತು ನೋಡಿದ್ರೆ ಬೆಂಗಳೂರಿನಲ್ಲಿ 125 ಕಂಪನಿಗಳು ಈಗ ಈ ಒಂದು ಉದ್ಯೋಗ ಮೇಳದಲ್ಲಿ ಉದ್ಯೋಗ ಮಲೇಶ್ವರಂ ಉದ್ಯೋಗ ಮೇಳದಲ್ಲಿ 125 ಕಂಪನಿಗಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇವತ್ತು ಜಾಬ್ ಆಫರಿಂಗ್ಸ್ ನೀವು ನೋಡಿದ್ರೆ 28,000 ಜಾಬ್ ಆಫರಿಂಗ್ಸ್ ಇದೆ 28,000 ಉದ್ಯೋಗ ಅವಕಾಶ ಇರುವಂತದ್ದು ಇದೆ 28,000 ದಲ್ಲಿ ಎಷ್ಟು ಜನಕ್ಕೆ ನಿಮಗೆ ಆಸಕ್ತಿ ಇರುವಂತ ಜಾಬ್ಸ್ ಇದೆ ಅನ್ನೋದು ಬಹಳ ಪ್ರಶ್ನೆ ಬರುತ್ತೆ ಯಾಕಂದ್ರೆ ನಿಮಗೆಲ್ಲ ನಿಮ್ಮದೇ ಆದಂತ ಕನಸಿನ ಉದ್ಯೋಗ ಪಡ್ಕೋಬೇಕು ಡ್ರೀಮ್ ಜಾಬ್ಸ್ ಅಂತ ಆಗುತ್ತೆ ಹಾಗಾಗಿ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಏನು ಬೇಕು ಹೇಗೆ ತಯಾರಾಗಬೇಕು ವಾಟ್ ರಿಕ್ವೈರ್ಸ್ ಟು ಗೆಟ್ ಯುವರ್ ಡ್ರೀಮ್ ಜಾಬ್ ಅನ್ನೋದನ್ನು ನಿಮಗೆ ಇನ್ಫಾರ್ಮೇಶನ್ ಸಿಗುವಂತದ್ದಾಗುತ್ತೆ ಯಾರು ಕ್ವಾಲಿಫೈ ಆಗುತ್ತೆ ನಿಮ್ಮ ಡ್ರೀಮ್ ಜಾಬ್ಗೆ ಅಂತ ನೀವೇನು ಕ್ವಾಲಿಫೈ ಆಗ್ತಿರೋ ಅವ್ರಿಗೆ ತಾನಾಗಿ ತಾನೇ ಜಾಬ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅವ್ರಿಗೆ ಹೇಗೆ ತಯಾರು ಮಾಡಬೇಕು ಏನು ತರಬೇತಿನ ಕೊಡಬೇಕು ಅನ್ನೋದು ನಾವೇ ಮಾಡ್ತೀವಿ ನಿಮ್ಮನ್ನ ಸಿಗಲ್ಲ ಅಂತ ಅಂದ ತಕ್ಷಣ ನಿಮ್ಮನ್ನ ಸುಮ್ಮನೆ ಕಳಿಸಲ್ಲ ನಿಮ್ಮ ಸಹಕಾರ ಕೊಟ್ಟು ನೀವು ಹಾಕುವಂತ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಜೊತೆ ನಾವಿದ್ದೀವಿ ಸೋ ನೀವು ಮಾಡುವಂತ ಪ್ರಯತ್ನಕ್ಕೆ ನಾವು ಸಹಕಾರ ಕೊಡ್ಲಿಕ್ಕೆ ಇವತ್ತು ಸ್ಕಿಲ್ ಕನೆಕ್ಟ್ ಅನ್ನುವಂತ ಪ್ಲಾಟ್ಫಾರ್ಮ್ ನ ಡೆವಲಪ್ ಮಾಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಬೇಸ್ಡ್ ಪ್ಲಾಟ್ಫಾರ್ಮ್ ನ ಡೆವಲಪ್ ಮಾಡಿದ್ದೀವಿ ಸ್ಕಿಲ್ ಕನೆಕ್ಟ್ ಅಂತ ಈ ಸ್ಕಿಲ್ ಕನೆಕ್ಟ್ ನಲ್ಲಿ ಈಗಾಗಲೇ ವಿ ಹ್ಯಾವ್ ಮೋರ್ ದನ್ 200 ಕಂಪನೀಸ್ 250 ಕಂಪನೀಸ್ ಇದರಲ್ಲಿ ಈಗಾಗಲೇ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ 250 ಕಂಪನೀಸ್ ಈ ಸ್ಕಿಲ್ ಕನೆಕ್ಟ್ ಪ್ಲಾಟ್ಫಾರ್ಮ್ ನಲ್ಲಿ ಈಗಾಗಲೇ ಮೋರ್ ದನ್ 11,000 ಜಾಬ್ಸ್ ನ ಆಫರ್ ಮಾಡ್ತಾ ಇದ್ದಾರೆ 11,000 ಜಾಬ್ಸ್ ಸ್ಕಿಲ್ ಕನೆಕ್ಟ್ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲಾ ರೀತಿಯಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬೇಸ್ ಮೇಲೆ ಇರುವಂತಹ ಈ ಪ್ಲಾಟ್ಫಾರ್ಮ್ ನಲ್ಲಿ ಯಾರೇ ಒಬ್ಬ ವಿದ್ಯಾರ್ಥಿ ಆಗಲಿ ಅಥವಾ ಉದ್ಯೋಗ ಪಡಿಬೇಕು ಅನ್ನುವಂಥವ್ರು ಎಲ್ಲರೂ ಆಕ್ಸೆಸ್ ಮಾಡ್ಬೋದು ಲಾಗಿನ್ ಮಾಡ್ಬೋದು ಈ ಲಾಗಿನ್ ಮಾಡಿಕೊಂಡು ಈಗೇನು ಪ್ರಥಮವಾಗಿನೇ ಈ ಕಾಲೇಜ್ ಜಾಯಿನ್ ಆಗಿರ್ತಾರೆ ಅಥವಾ ಎಸ್ ಎಲ್ ಸಿ ನಲ್ಲಿರೋರಾಗ್ಲಿ ಎಸ್ ಎಲ್ ಸಿ ಡ್ರಾಪ್ ಔಟ್ ಆಗಲಿ ಪಿ ಯು ಸಿ ನಲ್ಲಿರೋರಾಗ್ಲಿ ಯಾರೇ ಇರಲಿ ಅಲ್ಲಿ ಲಾಗಿನ್ ಮಾಡ್ಬೋದು ಕೋರ್ಸ್ ಪ್ರಾರಂಭ ಮಾಡೋ ಮುಂಚೆನೆ ನೀವು ನಿಮ್ಮ ಗುರಿ ಇಟ್ಕೊಂಡಿರ್ತೀರಿ ಏನೋ ಒಂದು ಉದ್ಯೋಗ ಬೇಕು ಇಂಥದೇ ಉದ್ಯೋಗ ಮಾಡಬೇಕು ಅಂತ ತಾವು ಕನಸು ಇಟ್ಕೊಂಡಿರ್ತೀರಿ ಸೊ ಆ ಉದ್ಯೋಗವನ್ನು ಪಡೀಲಿಕ್ಕೆ ನಿಮ್ಮ ಲರ್ನಿಂಗ್ ಟೈಮಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ಏನೆಲ್ಲ ಅಕ್ವೈರ್ ಮಾಡ್ಕೋಬೇಕು ಕ್ವಾಲಿಫಿಕೇಶನ್ ಎಲ್ಲ ಕೋರ್ಸ್ ಮುಗಿದಾದ್ಮೇಲೆ ಅಡ್ವೈಸ್ ಸಿಗೋದಲ್ಲ ನಿಮ್ಮ ಕೋರ್ಸ್ ಜಾಯಿನ್ ಆದಾಗಲೇ ವಾಟ್ ನೀಡ್ಸ್ ಬಿಡನ್ ಅನ್ನೋಂಥದ್ದನ್ನ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುವಂಥದ್ದಾಗುತ್ತೆ ಅಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೂ ನಿಮ್ಗೆ ಅವಕಾಶ ಸಿಗುತ್ತೆ ಪ್ರಾಜೆಕ್ಟ್ಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಮತ್ತು ಸ್ಕಿಲ್ಲಿಂಗ್ ಮಾಡಲಿಕ್ಕೆ ಸ್ಕಿಲ್ಲಿಂಗ್ ಏನೆಲ್ಲ ಸ್ಕಿಲ್ಲಿಂಗ್ ಮಾಡ್ಕೋಬೇಕು ಅನ್ನೋಂಥ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಆಲ್ ಪಾಸಿಬಲ್ ಅಡ್ವೈಸ್ ಮತ್ತು ಸೈಕೋಮೆಟ್ರಿಕ್ ಅನಾಲಿಸಿಸ್ ಅಸೆಸ್ಮೆಂಟ್ ಎಲ್ಲವೂ ಈ ಪ್ಲಾಟ್ಫಾರ್ಮ್ನಲ್ಲೇ ಆಗುತ್ತೆ ಇದೆಲ್ಲ ಹುಡುಕೊಂಡು ಈಗ ಇಂಥ ಫಿಸಿಕಲ್ ಈವೆಂಟ್ಸ್ಗಳು ಕಮ್ಮಿ ಮಾಡಬೇಕು ಅನ್ನೋಂಥ ನಮ್ಮ ಉದ್ದೇಶ ಫಿಸಿಕಲ್ ಈವೆಂಟ್ಸ್ಗಳೆಲ್ಲ ಕಮ್ಮಿ ಮಾಡಿ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಎಲ್ಲ ರೀತಿಯಾದಂಥ ಸಹಕಾರ ಸಿಗಲಿಕ್ಕೆ ಉಸ್ಕರ ಮಾಡುವಂಥದ್ದಾಗುತ್ತೆ ಸೊ ಈ ರೀತಿ ಜನ ಇನ್ನನ್ನು ಹುಡುಕೊಂಡು ಓಡಾಡುವಂಥ ಅವಶ್ಯಕತೆ ಬೇಕಿಲ್ಲ ಪ್ರತಿಯೊಂದು ಕಾಲೇಜು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಇಲ್ಲಿ ಎನ್ರೋಲ್ ಮಾಡುವಂಥ ರಿಜಿಸ್ಟರ್ ಮಾಡ್ಲಿಕ್ಕೆ ಮಾಡಿಸ್ತಾ ಇದ್ದೀವಿ ಪ್ರತಿಯೊಂದು ಸ್ಟೂಡೆಂಟ್ ಅನ್ನು ಇಲ್ಲಿ ಲಾಗಿನ್ ತಗೊಳ್ಳೋ ರೀತಿಯಲ್ಲಿ ಇವತ್ತು ಎಲ್ಲ ಇನ್ಸ್ಟಿಟ್ಯೂಷನ್ ಡ್ಯೂರಿಂಗ್ ದ ಲರ್ನಿಂಗ್ ಹಾಗಾಗಿ ಕನ್ವರ್ಜೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತೆ ಯಾರೇ ಯುವಕರು ಇದ್ರು ಇವನ್ನೆಲ್ಲ ಒಟ್ಟಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡಿ ಒಟ್ಟಿಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಸುಲಭವಾಗಿ ಏನೊಂದು ಸ್ವಾಭಿಮಾನ ಇರ್ತದ ಮಕ್ಕಳುಗಳಿಗೆ ಎಲ್ಲ ಕಡೆ ಹುಡುಕೊಂಡು ಹೋಗ್ಬೇಕು ಉದ್ಯೋಗ ಪಡೀಲಿಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತ ಏನ್ ಸಮಸ್ಯೆ ಆಗುತ್ತೆ ಎಲ್ಲ ಬಾಗ್ಲಿಗೆ ಹೋಗೋದು ಕೇಳ್ಕೊಂಡು ಹೋಗೋದು ಇವೆಲ್ಲ ಅವಾಯ್ಡ್ ಮಾಡಬೇಕು ಸಿಂಪ್ಲಿಫೈ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮಾಡಿರುವಂತಹ ಈ ಪ್ಲಾಟ್ಫಾರ್ಮ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನೀವು ಯಾವ ರಾಜ್ಯದಲ್ಲೂ ಇಡೀ ಭಾರತದಲ್ಲಿ ಸ್ಕಿಲ್ ಕನೆಕ್ಟ್ ಅನ್ನುವಂಥ ಪ್ಲಾಟ್ಫಾರ್ಮ್ ಯಾವ ರಾಜ್ಯದಲ್ಲೂ ಡೆವಲಪ್ ಮಾಡಿಲ್ಲ ಪ್ರಪ್ರಥಮವಾಗಿ ಡೆವಲಪ್ ಮಾಡಿರುವಂತಹ ರಾಜ್ಯ ನಮ್ಮ ರಾಜ್ಯ ಸೊ ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿ ಯೂತ್ ಸೆಂಟ್ರಿಕ್ ಆಗಿ ಮಾಡಿರುವಂತಹ ಒಂದು ಕಾರ್ಯಕ್ರಮಗಳಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ ಮೊದಲು ಈಗಾಗಲೇ ಹೇಳಿದಾಗೆ ಮುಖ್ಯಮಂತ್ರಿ ಕೌಶಲ್ಯಾಭಿವೃದ್ಧಿಯಲ್ಲಿ 18-35 ವಯಸ್ಸಿನವರಿಗೆ ತರಬೇತಿಯನ್ನು ಕೊಡುವಂತದ್ದಾಗುತ್ತೆ 2,000 ಜಾಬ್ ರೋಲ್ಸ್ ಇದಾವೆ
2000 जॉब रोल्स के 800 अक्रेडिटेड सेंटर्स 800 अक्रेडिटेड सेंटर्स प्रधानमंत्री कौशल्य योजना प्रधानमंत्री कौशल्य योजना कौशल्य तरबेती योजनेलू सह साकष्टु एंप्लॉयमेंट अपॉर्चुनिटीस इन मिलियन्स नल्ली कोडलिक्के माड्तिदीवि इवेल्ल इरुवंतद्दिदे अदल्लदे इंडस्ट्री लिंकेज अंत डिमांड अंड सप्लाई मोदलु सुम्मने तरबेती कोट्बिडोदु इवत्तु एनु डिमांड इदे अंत नोडिकोंडु आ डिमांड प्रकारवागि ट्रैन कोड्तिदीवि ट्रैनिंग कोड्तिदीवि इवत्तु 25,000 उद्योगवन्न डिमांड अंड सप्लाई नल्ली इंडस्ट्री लिंकेज नल्ली 25 प्रीमियर इंस्टिट्यूशन वेरी बिग इंस्टिट्यूशन इन द इंडस्ट्री दौड दौड इंडस्ट्री अवरिगेन बेकागिरुवंत इंस्टिट्यूट अवर ओंदु कंपनीयल्ले ट्रेन माड्लिक्कनु नावु मैन पवर अन्नु कळिसिकोट्टु अल्ले ट्रेनिंग अन्नु कोट्सि 25,000 जनक्के इवत्तु उद्योग कोट्सुवंत केलसवन्न नावु इवत्तु नम्म इलाखे मूलक माडिद्वि अंत ई संदर्भदल्लि बहळ दोड्ड दोड्ड कंपनीगळल्लि इवत्तु माड्तिरुवंतद्दागिदे इदल्ले ओन् डिस्ट्रिक्ट् ओन् ओन् प्रोडक्ट् अन्नुवंत ओंदु योजने इदे ओन् डिस्ट्रिक्ट् ओन् स्किल् ओन् प्रोडक्ट् अन्नुवंतद्दु इदे ಇದರಲ್ಲೂ ಅಷ್ಟೇ ಮೊದಲು ಸುಮ್ಮನೆ ಏಕಾಏಕಿ ಮಾಡ್ತಿದ್ದು ಪರ್ಟಿಕ್ಯುಲರ್ಲಿ ಇವತ್ತೇನು ಒನ್ ಸೈಜ್ ನಲ್ಲಿ ಎಲ್ಲವನ್ನು ಪ್ರೋಗ್ರಾಮಿಂಗ್ ಮಾಡ್ತಿದ್ದು ಇವತ್ತು ಟೈಲರ್ ಮೇಡ್ ಮಾಡಿದ್ವಿ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಪ್ರತಿಯೊಂದನ್ನು ತಿಳಿಸ್ಕೊಳ್ಳೋಣ ಆ ತರಬೇತಿಗಳನ್ನು ಕೊಡ್ಲಿಕ್ಕೆ ಇವತ್ತು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡೋ ಮೂಲಕ ಇವತ್ತು ದೊಡ್ಡ ವ್ಯಾಪಕವಾಗಿ ಉದ್ಯೋಗ ಅವಕಾಶ ಕೊಡುವಂತ ಎಲ್ಲ ಕ್ಷೇತ್ರಕ್ಕೆ ಫ್ರಮ್ ಅಗ್ರಿಕಲ್ಚರ್ ಇವತ್ತು ವ್ಯವಸಾಯವೂ ಸಹ ಡಿಜಿಟಲ್ ಅಗ್ರಿಕಲ್ಚರ್ ಆಗಿದೆ ಡಿಜಿಟಲ್ ಫಾರ್ಮಿಂಗ್ ಆಗಿದೆ ಡಿಜಿಟಲ್ ಫಾರ್ಮಿಂಗ್ ಅನ್ನೋದು ಇವತ್ತು ನೀವು ನೋಡಿದ್ರೆ ವ್ಯವಸಾಯದಲ್ಲಿ ಆಗಿರುವಂತಹ ಬದಲಾವಣೆಗಳು ನಿಮ್ಗೆ ಆಶ್ಚರ್ಯ ಆಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಡ್ರೋನ್ಸ್ ಇಂದ ಹಿಡಿದು ಇವತ್ತು ಔಷಧಿ ಹೊಡಿಲಿಕ್ಕಾಗ್ಲಿ ಅಥವಾ ಯಾವುದೇ ಗಿಡಗಳಿಗೆ ರೋಗ ಬಂದಿದ್ದಾಗ್ಲಿ ಅಥವಾ ಪ್ಲಕ್ಕಿಂಗ್ ಮಾಡ್ಲಿಕ್ಕಾಗ್ಲಿ ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕಾಗ್ಲಿ ಅಥವಾ ಫಾರ್ಮಿಂಗ್ ಮಾಡ್ಲಿಕ್ಕಾಗ್ಲಿ ಅಥವಾ ಭೂಮಿಯ ತ್ಯಾವಾಂಶ ನೋಡ್ಲಿಕ್ಕಾಗ್ಲಿ ಅಥವಾ ಭೂಮಿಯಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ನ ಮೆಷರ್ ಮಾಡ್ಲಿಕ್ಕಾಗ್ಲಿ ಅಥವಾ ಯಾವ ರೈತ ಏನನ್ನು ಬೆಳೆದು ಹೇಗೆ ಎಲ್ಲಿಗೆ ಸಪ್ಲೈ ಮಾಡ್ತಿದ್ದಾನೆ ಎಲ್ಲಿ ಮಾರ್ಕೆಟ್ ಇದೆ ಅನ್ನೋ ಅಂತ ಒಂದೊಂದು ಮೈಕ್ರೋ ಆಸ್ಪೆಕ್ಟ್ಸ್ ಅನ್ನು ಇಂಟಗ್ರೇಷನ್ ಮಾಡಿರುವಂತದ್ದಿದೆ. ಇವತ್ತು ಯಾವ ಗಿಡಕ್ಕೆ ಏನು ಸಮಸ್ಯೆ ಆಗಿದೆ ಜಸ್ಟ್ ಒಂದು ಫೋಟೋ ತಗೊಂಡ್ರೆ ಸಾಕು ಕಾಯಿಲೆ ಏನು ಬಂದಿದೆ ಅಂತ ಹೇಳ್ಬೋದು, ಅದಕ್ಕೆ ಏನು ಔಷಧಿ ಕೊಡ್ಬೋದು ಅಂತ ಹೇಳ್ಬೋದು. ಇಷ್ಟು ಮಟ್ಟದಲ್ಲಿ ತಂತ್ರಜ್ಞಾನ ಇವತ್ತು ವ್ಯವಸಾಯದಲ್ಲೂ ಇವತ್ತು ಅರ್ಧ ಎಕರೆ ಇದ್ರೂ ಎಷ್ಟು ಬೇಕಾದ ಸಂಪಾದನೆ ಮಾಡಬಹುದು. ಆ ರೀತಿ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿ ಇಡೀ ಭಾರತದಲ್ಲಿರುವಂತ 50% ಅಗ್ರಿಟೆಕ್ ಕಂಪನೀಸ್ 50% ಆಫ್ ದ ಅಗ್ರಿಟೆಕ್ ಕಂಪನೀಸ್ ಇರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ನೀವು ಯಾವ ಸೆಕ್ಟರ್ ಹೇಳಿ, ಫಿನ್ಟೆಕ್ ಹೇಳ್ತೀರಾ? ಮೊದಲು ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿತ್ತು, ಮೊದಲು ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿತ್ತು, ಫೈನಾನ್ಷಿಯಲ್ ಕ್ಯಾಪಿಟಲ್ನೇ ಈಗ ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಸೊ ಅಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನು ಇಡೀ ವರ್ಲ್ಡ್ ಎಂದು ಇಡೀ ವಿಶ್ವಕ್ಕೆ ಕೊಡುವಂತಹ ಫೈನಾನ್ಷಿಯಲ್ ಸರ್ವಿಸಸ್ 51% ಆಫ್ ದ ಫೈನಾನ್ಷಿಯಲ್ ಸರ್ವಿಸಸ್ ಇಡೀ ಪ್ರಪಂಚ ಕೊಡುವಂಥದ್ದು ನಮ್ಮ ಬೆಂಗಳೂರಿಂದ ಆಗುತ್ತೆ. ಇವತ್ತು ದಲಾಲ್ ಸ್ಟ್ರೀಟ್ ಬರೀ ಒಂದು ಎರಡು ಮೂರು ಕಂಪ್ನಿನೇ 50% ಆಫ್ ದ ಟ್ರೇಡಿಂಗ್ ಆಗುವಂಥದ್ದು ಎರಡು ಕಂಪ್ನಿಯವ್ರು ಮಾಡ್ತಾರೆ. ಸೊ ಈ ರೀತಿ ಹೇಳ್ತಾ ಹೋಗ್ತಿದೆ. ಸ್ಟಾರ್ಟ್ಅಪ್ಸ್ನಲ್ಲಾಗಲಿ ಬಿಗ್ ನಂಬರ್ಸ್ ಇದೆ. ನಾವು 55% ಆಫ್ ದ ವ್ಯಾಲ್ಯೂಯೇಷನ್ ಆಫ್ ದ ಎಂಟೈರ್ ಕಂಟ್ರಿ ಬಿಲಾಂಗ್ಸ್ ಟು ಬ್ಯಾಂಗ್ಳೂರು. ಸೊ ಈ ರೀತಿ ಎಜುಟೆಕ್, ಮೆಟ್ಟೆಕ್, ಸಾಸ್, ಇ ಕಾಮರ್ಸ್, ನೀವು ಯಾವ ಯಾವ ಸೆಕ್ಟರ್ ಹೇಳ್ತಿರೋ ಎಲ್ಲಾ ಸೆಕ್ಟರ್ನಲ್ಲೂ ಇವತ್ತು ಬೆಂಗಳೂರು ಬೆಳೆದಿರುವಂತದ್ದಿದೆ. ಆಂಟರ್ಪ್ರಿನರ್ಶಿಪ್ ಆಗಲಿ, ಉದ್ಯೋಗ ಪಡಿಕಾಗಲಿ, ಉದ್ಯೋಗದಾತರಾಗಿ, ಉದ್ಯೋಗ ಕೊಡೋರಾಗ್ಬೋದು, ಉದ್ಯೋಗ ಪಡ್ಕೊಳ್ಳೋರಾಗ್ಬೋದು, ಏನನ್ನು ಮಾಡ್ಬೇಕು ಒಂದು ರಿಯಲ್ ಫರ್ಟೈಲ್ ಎಂಟೈರ್ ವರ್ಲ್ಡ್ ಅಲ್ಲಿ ಇವತ್ತು ಒಂದು ಫರ್ಟೈಲ್ ಏರಿಯಾ ಅಂತ ಅಂದ್ರೆ ಅದು ನಮ್ಮ ಬೆಂಗಳೂರು. ಅಷ್ಟು ಪೊಟೆನ್ಶಿಯಲ್ ಇರೋದು. ಇವತ್ತು ಮೊದಲೆಲ್ಲ ಅಮೆರಿಕ ಇಸ್ ದ ಲ್ಯಾಂಡ್ ಆಫ್ ಅಪರ್ಚುನಿಟಿ ಅಂತ ಹೇಳ್ತಾ ಇದ್ದು, ಅಮೆರಿಕನ ಲ್ಯಾಂಡ್ ಆಫ್ ಅಪರ್ಚುನಿಟಿ ಅಂತ ಹೇಳ್ತಾ ಇದ್ದು. ಇವತ್ತು ನಮ್ಮ ಬೆಂಗಳೂರು ಇಸ್ ಬಿಕಮ್ ದ ಲ್ಯಾಂಡ್ ಆಫ್ ಅಪರ್ಚುನಿಟಿ. ಹಾಗಾಗಿ ಇಲ್ಲಿರುವಂತ ಇಷ್ಟೆಲ್ಲ ಹೇಳಿದೇನು ಅಂದ್ರೆ ಇಷ್ಟೆಲ್ಲ ಅಪರ್ಚುನಿಟೀಸ್ ಇದೆ. ಮೈಗ್ರೇಷನ್ ನ ರೆಡ್ಯೂಸ್ ಆಗಬೇಕು. ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಮಾತಾಡೋದಾದ್ರೂ ಇಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬ ಯುವಕರು ಎಲ್ಲರೂ ಪ್ರೊಡಕ್ಟಿವ್ ಆಗಿರಬೇಕು. ಅನ್ಪ್ರೊಡಕ್ಟಿವ್ ಆಗಿ ಯಾರೂ ಇರಬಾರ್ದು. ಸಿಟಿ ಈಸ್ ಎ ಪ್ಲೇಸ್ ಟು ಕಂಡಕ್ಟ್ ಬಿಸ್ನೆಸ್ ಅಂತ ಯಾಕೆ ನಾನು ಮೊದಲೇ ಹೇಳಿದಂತೆ, ಅನ್ಪ್ರೊಡಕ್ಟಿವ್ ಆಗಿ ಯಾರೂ ಇರಬಾರ್ದು. ಪ್ರತಿಯೊಬ್ಬರು ಪ್ರೊಡಕ್ಟಿವ್ ಆಗಿರಬೇಕು. ಆ ಪ್ರೊಡಕ್ಟಿವ್ ಆಗಿರೋಕ್ಕೆ ಸುಮ್ಮನೆ ಫ್ರೀ ವಾಟರ್, ಫ್ರೀ ಸ್ಪೇಸ್, ಫ್ರೀ ಬಿಲ್ಡಿಂಗ್ ಕನ್ಸ್ಯೂಮ್ ಮಾಡ್ಲಿಕ್ಕೆ ಇರಂಗಿಲ್ಲ. ಏನ್ ಕನ್ಸ್ಯೂಮ್ ಮಾಡಿದ್ರು ಇಲ್ಲಿ ನಾವು ಪ್ರೊಡಕ್ಟಿವ್ ಆಗಿರಬೇಕು, ಸಸ್ಟೈನಬಿಲಿಟಿ ತರಬೇಕು. ಯಾವುದೇ ಸಿಟಿಗೆ ಅಡಿಷನಲ್ ಲೋಡ್ ತಗೊಳ್ಳೋದು ಬದಲು ಇರುವಂತವ್ರನ್ನ ಪ್ರೊಡಕ್ಟಿವ್ ಆಗಿ ಮಾಡಬೇಕು. ಸೊ ಪ್ರತಿಯೊಬ್ಬರನ್ನು ಪ್ರೊಡಕ್ಟಿವ್ ಆಗಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಾವು ನಮ್ಮ
आलोचने नावे अल्ली व्यक्तिगत कूतक्रे आगल समाज में नावे कई जोड़ी परिहार कंटे परिहार कंटिटू अविरत नग्तने हंतु नड़ी सामाजिक मटदली प्रमुख वद्यासंस्थे व्यासंस्थे भविष्य रूपसकोल्क बरती पर्टिक्युर्ली नम जीवनोपाय पड़क ना बर्ती 90% आफ द पीपल ना बर शिक्षण ना जीवनोपाय पड़को बर्ती आ जीवनोपाय पड़को बंद स्पष्टते इको या बंद ऐन कौंडु इनस्टिट्यूशन जस्ट सूम्न बंद क्लास अटेंडी हमें नम भविष्य रूपसकोल्क बंद भविष्य रूपसकोल्क बंद कम्युनिकेशन कम्युनिकेशन बहुत मुख्य हटे उड़ समय व्यर्थ मू आराम मुक्स डिग्री मिक्स मेले टेंशन स्टार्ट मन बस मन कुकोंग आचे हमो परदाटली इंत परदाट यारू आगबार् असहायकर यारूर नो बड़ी शुड भी हेल्पलेस नमग नावे सहायक इनोब्रे सहायक सो जवाबारियुत ना इवकाश बेंगलूरंत नोडी बेंगलूर अंत सिटी इष्ट अपॉर्चुनिटी वन सिटी इडी वर्ल्ड अल्ली नाट इन एंटायर वर्ल्ड इवन निम्लू अमेरिका अंत सिटी अस्ट अपॉर्चुनिटी कैलिफोर्निया कैलिफोर्निया सर्विस बट ऐन ना वि आर बिल्डिंग टेक्नोलॉजी फॉर एंटायर वर्ल्ड वि गिव सर्विस टू द एंटायर वर्ल्ड ओनरशिप वैल्यूएशन बट टैलेंट इवेल प्रयत्न यारे एस्टे सिटी नम जो कांपीट नम हर अंतर बेंगलूर के हर के हत किलोमीटर अल नूर किलोमीटर हत्रन यहाँ डेली हिड़ू मुंबई हिड़ू चेन्नई हिड़ू यहाँ बेंगलूर हर के कॉम्पिटेशन के बरल गली सदर्भपी नूर सली नूर प्रयत्न नो बड़ी कैन कम दट्स अ कैंड ऑफ इको सिस्टम बेंगलूर बिल सोलूल भविष्य रूपसकोली इन हलवर रीति ना टैलेंट एक्सेलरेशन प्रोग्राम नम आईटी डिपार्टमेंट टैलेंट एक्सेलरेशन प्रोग्राम फ्यूचर स्किल्स अंत कार्यक्रम यारे स्किल गैप रिक्रूटमेंट आगे एस्टो इंजीनियरी कॉलेज कैंपस रिक्रूटमेंट होते तुम जन आगे यार आगदे बिटोगो गुर्त ट्रेनिंग को प्रोडक्टिव प्रयत्न मत मत पर्सनालिटी लीडरशिप क्वालिटी अलॉन्ग विथ क्वालिफिकेशन नेशनल एजुकेशन पॉलिसी नमल बरी अकाडेमिक आगे ऑलराउंड पर्सनालिटी बे लीडरशिप क्वालिटी बे स्टोरी टेलिंग बे कम्युनिकेशन स्किल्स आस्पेक्ट्स गमनदल्लिट्टुकोबेकु कलित बेड अद बेड अंत ऐन कल्तरू ओळ्ळेदु लिमिटेड कल्तक्रे लिमिटेड कल्तक्रे वांट टू हैव ग्रो बिगर लेवल्स आस्पिरेशन दौड़दीर सो दौड़ आस्पिरेशन कंप्लीट पर्सनालिटी वेल राउंडेड पर्सनालिटी बेसको प्रयत्न नेशनल एजुकेशन पॉलिसी एनेबलमेंट एक्स्ट्रा करिकुलर अंत इट्स ऑल पार्ट ऑफ करिकुलर क्रेडिट को एनसीसी हिड़ू एनएससी हिड़ू नहीं हेड़ी एलू क्रेडिट सो ई रीति एलू क्रेडिट को विविध संस्थे जो इंटरनेशनल माइग्रेशन सेंटर नम कर्नाटक स्किल डेवलपमेंट कॉर्पोरेशन बेरे बेरे देश नम कर्नाटक स्किल डेवलपमेंट कॉर्पोरेशन इंटरनेशनल माइग्रेशन सेंटर इंटरनेशनल माइग्रेशन सेंटर आर नूर जन प्लेस 600 पीपल ना प्लेस आर नूर जन प्लेस अलू रेवन्यू एटि जन आर नूर जन प्लेस इवर एटि हणन संपादने टू क्रोर्स एर कोटि प्लेसमेंट को टू क्रोर्स अर्निंग्स सो यह रीति एबाद एस एल ड्रापउट हूँ हिड़ू एस एल क्वालिफिकेशन यूसी इंटग्रेशन स्किलिंग हयर एजुकेशन प्रतियो स्किलिंग को व्यवस्था नॉन टेक्निकल कोर्स टेक्निकल कोर्स को आईटीआई पॉलिटेक्निक इंजीनियरिंग जीटीटीसी केजीटीटी प्रधानमंत्री कौशल योजना मुख्यमंत्री कौशल योजना लैक्स टुगेदर मिलियंस ना ट्रेन मद्ले कौशल्यते केद्रे 10,000 जन ट्रेन 10,000 पीपल वि आर टाकिंग इन मिलियंस नाउ मिलियंस
ಕೌಶಲ್ಯ ತಿಳ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಇವತ್ತು ಕೇವಲ ನಿಮ್ಮ ಬರೀ ಉದ್ಯೋಗ ಮೇಳ ಅಂತಲೂ ಮಾಡಿಲ್ಲ, ಸ್ಕಿಲ್ಲಿಂಗ್ ಅಂಡ್ ಅಪ್ ಸ್ಕಿಲ್ಲಿಂಗಿಗೂ ಇಟ್ಕೊಂಡಿದ್ದೀವಿ. ಕೌಂಟರ್ನ ಸ್ಕಿಲ್ಲಿಂಗ್ ಅಂಡ್ ಅಪ್ ಸ್ಕಿಲ್ಲಿಂಗ್, ಸೊ ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಕೊಡ್ಲಿಕ್ಕೂ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಿ ಬೆಂಗಳೂರಿನಲ್ಲೆಲ್ಲ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು. ನೋಬಡಿ ಶುಡ್ ಬಿ ಅನ್ಎಂಪ್ಲಾಯ್ಡ್. ಸರ್ವರಿಗೂ ಉದ್ಯೋಗ, ಸರ್ವರಿಗೂ ಉದ್ಯೋಗ ಅಂತ ಹೇಳೋದನ್ನು ಧೈರ್ಯ ಇರಲ್ಲ. ನಾವು ಬಹಳ ಸ್ಪಷ್ಟವಾಗಿ ಎಂಪ್ಲಾಯ್ ಜಾಬ್ಸ್ ಫಾರ್ ಆಲ್ ಅನ್ನುವಂಥದ್ದನ್ನ ಧ್ಯೇಯನ್ನ ಇಟ್ಕೊಂಡು ಶೀರ್ಷಿಕೆನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಾವು ಕೆಲಸ ಮಾಡ್ತಿರೋದು. ನಿಮ್ಮೆಲ್ಲರ ಸಹಕಾರ ಬೇಕು, ಪ್ಲೀಸ್ ಕೋಆಪರೇಟ್, ಕೂತ್ಕೊಂಡು ನಿಮಗೆ ಸಹಕಾರ ಕೊಡಬೇಕು. ಅನ್ಎಂಪ್ಲಾಯ್ಡ್ ಅಂತ ಯಾರು ನಾವು ನೋಡಿದ್ರೆ ನಮಗೆ ಹಿಂಸೆ ಆಗುತ್ತೆ. ಒಂದು ಸ್ಟೇಟಲ್ಲಿ ಅನ್ಎಂಪ್ಲಾಯ್ಡ್ ಅನ್ನೋ ಅನ್ಎಂಪ್ಲಾಯ್ಮೆಂಟ್ ಅನ್ನೋಂಥದ್ದು ಇರಬಾರ್ದು. ಇಡೀ ದೇಶದಲ್ಲಿ ಲೀಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇರೋದು ಯಾವ ರಾಜ್ಯ ಗೊತ್ತಾ? ಲೀಸ್ಟ್ ಅಂತ ಅನ್ಎಂಪ್ಲಾಯ್ಮೆಂಟ್ ಇರೋ ರಾಜ್ಯ ಯಾವುದು ಗೊತ್ತಾ? ಕರ್ನಾಟಕ. ಕರ್ನಾಟಕ ಲೀಸ್ಟ್ ಅನ್ಎಂಪ್ಲಾಯ್ಮೆಂಟ್. ಯಾಕೆ ಎಲ್ಲ ಸಪ್ಪಗಿದ್ದೀರ? ಯಾಕೆ ಚಾರ್ಜ್ ಅಪ್ ಆಗಿಲ್ವಲ್ಲ? ಅಗ್ರಿ ಡಿಸಗ್ರಿ? ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಸ್ಟಾಟಿಸ್ಟಿಕ್ಸ್ ಇರುವಂತದ್ದು ನಾನು ಹೇಳ್ತಾರೆ. ಸೊ ಇಷ್ಟು ನಾನು ಇಷ್ಟೊತ್ತು ನಿಮ್ಗೆ ಮಾತಾಡಿದ್ ಯಾಕೆ ಅಂದ್ರೆ ದೇರ್ ಆರ್ ಸೋ ಮಚ್ ಆಫ್ ಆಪರ್ಚುನಿಟೀಸ್ ಇದೆ ಅನ್ನೋದನ್ನ ನಿಮ್ಗೆ ವಿಶ್ವಾಸ ಕೊಡ್ತಿರೋದು. ನಾವು ನೇರವಾಗಿ ನಿಮ್ ಜೊತೆ ನಿಂತ್ಕೊಂಡು ಎದುರು ನಿಂತ್ಕೊಂಡು ಮಾಡ್ತಿರೋದು ಏನೋ ಒಂದು ಮಾಡಿದ್ವಿ ಹೋಗಿ ಅಂತಲ್ಲ, ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ ಸಿಸ್ಟಮ್ ನ ಇಂಟಗ್ರೇಟ್ ಮಾಡಿ ಕನ್ವರ್ಜ್ ಮಾಡಿ ದೇಶಕ್ಕೆ ಮಾಡಲು ಕೊಟ್ಟಿರೋರು ಯಾರು ಇದ್ರೆ ಅದು ಕರ್ನಾಟಕ ಅಂತ ಹೇಳಕ್ ಇದ್ರೆ ಇಷ್ಟಪಡ್ತೀವಿ. ಯು ಕ್ಯಾನ್ ಕಂಪೇರ್ ವಿತ್ ಎನಿಬಡಿ. ನೀವು ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಂಪೇರ್ ಮಾಡಬಹುದು. ಯು ಕ್ಯಾನ್ ಕಂಪೇರ್ ವಿತ್ ಎನಿಬಡಿ. ನಾವು ಮಾಡಿರೋ ಕೆಲಸದಲ್ಲಿ ಹತ್ತಿರದಲ್ಲಿ ಒಂದು ರಾಜ್ಯ ಏನಾದ್ರು ಮಾಡಿದ್ರೆ ನೀವು ಹೇಳಿದ್ರೆ ಕೆಳಗ್ರೆ ನಾನು ನಡೀತೀನಿ. ಅಷ್ಟು ಬಹಳ ಸ್ಪಷ್ಟವಾಗಿ ಮಾಡಿದ್ವಿ. ಯು ಆರ್ ಇನ್ವೈಟಿಂಗ್. ಮನೆ ಮನೆಯೂ ಸರ್ವೆ ಮಾಡ್ತಾ ಇದ್ದೀವಿ, ಮನೆ ಮನೆಯೂ ಸರ್ವೆ ಮಾಡ್ತಾ ಇದ್ದೀವಿ. ಬನ್ನಿ, ಯಾರಿಗೆ ಉದ್ಯೋಗ ಎಲ್ಲ ಟ್ರೈನ್ ಮಾಡ್ತೀವಿ. ವಿ ವಾಂಟ್ ಟು ಟ್ರೈನ್ ಸ್ಕಿಲ್ ಎನೇಬಲ್ ಫೆಸಿಲಿಟೇಟ್. ಲೆಟ್ ಅಸ್ ಮೂವ್ ಫಾರ್ವರ್ಡ್. ಎವ್ರಿಬಡಿ ಶುಡ್ ಬಿ ಪ್ರೊಡಕ್ಟಿವ್. ಯಾವ ಮನೆ ಮಕ್ಕಳನ್ನು ನಿರುದ್ಯೋಗ ಅನ್ನೋಂತ ಒಂದೇ ಒಂದು ಹೆಸರು ಇರಬಾರದು ಅನ್ನೋಂತ ಸ್ಪಷ್ಟತೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಯುವಕರ ಪೂರಕವಾಗಿ ಇವನ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ನಲ್ಲಾಗ್ಲಿ, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್, ಗವರ್ಮೆಂಟ್ ಜಾಬ್ಸ್ ನಲ್ಲೂ ಅಷ್ಟೇ, ಗವರ್ಮೆಂಟ್ ಆಫ್ ಇಂಡಿಯಾ ಇರೋ ಜಾಬ್ಸ್ ಎಲ್ಲ ಕರ್ನಾಟಕ ಕಮ್ಮಿ ತೊಗೊಳ್ತಿತ್ತು. ಅದಕ್ಕೆ ಮುಖ್ಯಮಂತ್ರಿ ಮಾರ್ಗದರ್ಶಿ ಕಾರ್ಯಕ್ರಮ ಅಂತ ಮಾಡಿದ್ವಿ. ಮುಖ್ಯಮಂತ್ರಿ ಮಾರ್ಗದರ್ಶಿ ಕಾರ್ಯಕ್ರಮ ಮೂಲಕ ವಿ ಆರ್ ಹೈರಿಂಗ್ ಆಲ್ ದ ಟ್ರೈನಿಂಗ್ ಸೆಂಟರ್ಸ್. ಎಲ್ಲಾ ಟ್ರೈನಿಂಗ್ ಸೆಂಟರ್ಸ್ ಹೈರ್ ಮಾಡಿ ಕೆಎಸ್ ನಲ್ಲಾಗ್ಲಿ, ಐಎಎಸ್ ನಲ್ಲಾಗ್ಲಿ, ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಆಗ್ಲಿ, ಎಲ್ಲಾ ಜಾಬ್ಸ್ಗೂ ಟ್ರೈನ್ ಮಾಡಿ ಅತಿ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಕರ್ನಾಟಕದವರು ಕರ್ನಾಟಕ ಬಿಟ್ಟು ಹೋಗಲ್ಲ. ಸೊ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರುವಂತಹ ಜಾಬ್ ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದವರು ಉದ್ಯೋಗ ಪಡಿಬೇಕು ಅಂತ ಮುಖ್ಯಮಂತ್ರಿ ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಯುವಜನರೆಲ್ಲ ಏನೆಲ್ಲ ಮಾಡಬೇಕು ಯುವಜನರಿಗೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಆಲ್ ಪಾಸಿಬಲ್ ಆಸ್ಪೆಕ್ಟ್ಸ್ ಫ್ರಮ್ ಸ್ಟಾರ್ಟ್ಅಪ್ ಟು ಎಂಪ್ಲಾಯ್ಮೆಂಟ್ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಯುವಕರ ಸಬಲೀಕರಣಕ್ಕಾಗಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತನ್ನ ಎಲ್ಲ ಪ್ರಯತ್ನವನ್ನು ಮಾಡಿದ್ವಿ ಅಂತ ಮತ್ತೊಮ್ಮೆ ಹೇಳಿ, ನಿಮ್ಗೆ ಇನ್ನೂ ಏನಾದ್ರು ಪ್ರಶ್ನೆಗಳಿದ್ರು ನೀವು ಕೇಳಬಹುದು. ಮತ್ತೆ ನಮ್ಮ ಅಧಿಕಾರಿಗಳು ಇರ್ತಾರೆ, ನಿಮ್ದು ಸಜೆಷನ್ಸ್ ಇದ್ರು ನೀವು ಸಜೆಷನ್ಸ್ ಗಳು ಕೊಡಬಹುದು ಅಂತ ಮತ್ತೊಮ್ಮೆ ತಿಳಿಸಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಲ್ಯಾಂಗ್ವೇಜ್ ಲ್ಯಾಬ್ಸ್ ಎಲ್ಲಾ ಕಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಸಾಕಷ್ಟು ಲ್ಯಾಂಗ್ವೇಜ್ ಲ್ಯಾಬ್ಸ್ ನ ಒಂದು 10 ಲ್ಯಾಂಗ್ವೇಜ್ ಲ್ಯಾಬ್ಸ್ ನ ಒಂದು ಮಾಡಿದೀವಿ, ಒಂದು 10 ಲ್ಯಾಂಗ್ವೇಜ್ ಲ್ಯಾಬ್ಸ್ ನ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಅದ್ರ ಜೊತೆನಲ್ಲೇ ಬೇರೆ ಬೇರೆ ನ್ಯಾಸ್ಕಾಮ್ ಜೊತೆ ಟೈಪ್ ಮಾಡಿರೋದು, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅವ್ರ ಜೊತೆ ಟೈಪ್ ಮಾಡಿಕೊಂಡು 12,000 ಕೋರ್ಸಸ್ ನ ಆಫರ್ ಮಾಡ್ತಾ ಇದೀವಿ. ನ್ಯಾಸ್ಕಾಮ್ ಅವ್ರ ಜೊತೆ ಟೈಪ್ ಮಾಡಿಕೊಂಡು ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ ನ ಟೆಕ್ನಿಕಲ್ ಕೋರ್ಸಸ್ ಕೊಡ್ತಾ ಇದೀವಿ. ಈ ರೀತಿ ಪ್ರತಿಯೊಂದನ್ನು ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕೊಡ್ತಾ ಇದೀವಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಟೈಪ್ ಮಾಡಿಕೊಂಡು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿರುವಂತನ್ನೆಲ್ಲ ಹೇಳಿ ಮತ್ತೊಮ್ಮೆ ನಿಮ್ಮ ಬಹಳಷ್ಟು ಸಮಯ ತಗೊಂಡಿದ್ದೀನಿ. ಇನ್ನೇನು ಹೆಚ್ಚು ಹೇಳಕ್ಕೋಲ್ಲ. ನಿಮ್ಮಿದ್ರು ಎಲ್ಲರೂ ಜೋಡಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋಣ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಎಲ್ಲರಿಗೂ ಯಾರ್ಯಾರು ಉದ್ಯೋಗವನ್ನ ಪಡ್ಲಿಕ್ಕೆ ಬಂದಿದ್ದೀರಾ, ಎಲ್ಲರಿಗೂ ನಿಮ್ಗೆ ಉದ್ಯೋಗ ಸಿಗ್ಲಿ, ಎಲ್ಲ ನಿಮ್ಮ ಅಪೇಕ್ಷೆ ಇಷ್ಟಪಡುವಂತ ಉದ್ಯೋಗನೇ ಸಿಗ್ಲಿ ಅಂತ ಮತ್ತೊಮ್ಮೆ ನಿಮ್ಗೆ ಶುಭವನ್ನ ಕೋರಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಯೋಗ ಮತ್ತು ಜೀವನೋಪಾಯ ಸೃಷ್ಟಿಸಲು ಇಲಾಖೆಯು ರೂಪಿಸಿಕೊಂಡಿರುವ 10 ಹಲವು ವಿನೂತನ ಕಾರ್ಯಕ್ರಮಗಳು ಮತ್ತು ಇಲಾಖೆಯ ಫ್ಯೂಚರ್ ವಿಷನ್ ಕುರಿತು ತಿಳಿಸುತ್ತಾ ತಮ್ಮ ಮಾತಿನ ಮೂಲಕ ಎಲ್ಲರನ್ನು ಉತ್ತೇಜಿಸಿದ್ದಕ್ಕಾಗಿ ಸಚಿವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಕೊನೆಯದಾಗಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿರವರನ್ನು ವಂದನಾರ್ಪಣೆ ಸಲ್ಲಿಸಲು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ.
नमस्कार नावत मलेश्वर क्षेत्र अदरलू मुख्यवा इलाके मान्य सचिव डॉक्टर अशोक नारायण कार्यक्षेत्र उद्योग मेला इक उद्योग मेले के वे रेस्पास् नोड़ता बेगे गंटे जन सीर इन गंटे एर गंटे वर्गू बर 87 एंप्लायर्स बंद रिजिस्टर मू आगे रूम उद्योग को रेडिया निर्णय इन एंप्लायर्स रिजिस्ट्रेशन बरता कार्यक्रम के नम इलाके मान्य सचिव डॉक्टर अश्वथ नारायण सार आगमार देश प्रगति देश तुम्बा ग्लोबल मुंदे बरबेकु अदरल्ली स्पेशली बेंगलूर मुंदे बरबेकु शिक्षण मत कौशल अभिवृद्धि राजमार्ग इन मान्य सचिव इवती 10 इयर्स प्रतिपादने बंदिद्दारे अदे रीति नम भारत प्रथम एनईपी इंप्लीमेंट मान्य सचिव अश्वथ नारायण सार हूँ मोदल शिक्षण मत कौशल्य देश प्रगतिया साध्य राज्य मार्ग ना ऐसे प्रोग्रेस तोर्स अथवा प्रतियो नेमदिया बदकु शिक्षण मत कौशल्य एरडू कूड़ा मुख्यवाद अंगगळु अंत प्रतिपादने अदे रीति नम्म इलाके सचिव बंद तक्षण मदलु केस अंद्रे सर्वर्गू कूड़ा उद्योग को नानु एष्टो कडे उद्योग मेळ माडबेकाद्रु कूड़ा मदलु केळ्तिद्दु बंदाग नानु नमस्कार सर अंद्रे एष्टु जनक्के उद्योग कोट्टेप्प मदलु केळदे अवरु नानु एनन्न हेळक्के होद्रे फस्ट पॉइंट इव उद्योग एष्टु जनक्के कोट्टिद्रप्प मदल कचिव नमेंगे उद्योग बे अंदर सर्वरीगू कूड़ा उद्योग को महत्वाकांक्षा महत्वाकांक्षी कार्यक्रम के मान्य सचिव बंद शिक्षण बेहतर मत नम कौशलते बेहतर तुम विवर इले नमल ऐनता प्रतियो ना आकांक्षा लास्ट इयर नमेंगे टारगेट 25,000 जन के ना कौशल तरबेती जास्ति 45,000 मेंबर्स कौशल तरबे को अदे रीति वर्ष टारगेट गुरी मीरी ना कौशल तरबे उद्योग को कार्योन्मुखर कार्यक्रम मान्य सचिव ना विषय इष्टपड़ता सर ना तम मुंदी इंडिया ना कर्नाटक मुंचूणी राज्य उलद राज्य ना मंचु मुंदुणियाल विकसित भारत 17 राज्य सेक्रेटरी बंद नमल्ली भेटी नमल कौशल कार्यक्रम नोडक हर अंतर्रे तम मुंदी नमेंगे हमे अन सर कार्यक्रम के सन्मान सचिव बंद हित नोड़े तमेल महित नम कौशल अभिवृद्धि उद्यमशीलते जीवनोपाय इलाके परवा निगम परवा नम हूर वंदने सल्ता अदे रीति कार्यक्रम नम कौशलभिवृद्धि निगम मान्य व्यवस्थापक निर्देशक अश्विन डी गौड़ सारे कार्यक्रम उस्तुवारी नम निगम व्यवस्थापक निर्देशक हे कार्यक्रम निरूपस्ता अथवा नम विकसित भारत आगबू अथवा नम बेरे राज्य बंद नम राज्य नोडकू प्रमुख सेक्रेटरी जो इलाके ಮತ್ತು ಎಲ್ಲಾ ರಾಜ್ಯಗಳ ಮುಖ್ಯಸ್ಥರ ಜೊತೆ ಮಾತನಾಡಿ ಒಡಂಬಡಿಕೆಗಳನ್ನು ಮಾಡ್ಕೊಂಡು ಈ ಒಂದು ಸ್ಕಿಲ್ ಯೋಜನೆಯನ್ನು ಮುಂದುವರಿಸಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಮುಂಚೂಣಿ ಕರ್ನಾಟಕ ಮುಂಚೂಣಿಗೆ ಬರಲಿಕ್ಕೆ ಅವರು ಕೂಡ ಪ್ರಮುಖರಲ್ಲಿ ಒಬ್ಬರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು
ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಉತ್ತರ ಡಿಡಿಪಿ ಶ್ರೀರಾಮ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರತಿಭಾ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ರತ್ನಾಕರ್ ಶೆಟ್ಟಿ ಅವರು ಬಂದಿದ್ದಾರೆ, ಪಿಯು ಕಾಲೇಜಿನ ಪ್ರಾಚಾರ್ಯರು, ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂತ ಮುಖ್ಯವಾಗಿ ಉದ್ಯಮಿಗಳು, ಎಚ್ಆರ್ಸ್ ಉದ್ಯಮಿಗಳಿಗೆ ಬಂದಿದ್ದಾರೆ. ಎಲ್ಲ ಉದ್ಯಮಿಗಳಿಗೂ ಹಾಗೂ ಸರ್ವರಿಗೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.